ಅವ ಇಷ್ಟು ಹೊತ್ತಿಗೆ ಬೇಕಾದಲ್ಲಿ ಬರುವುದೂ ಇಲ್ಲ. ಆಮೇಲೆ ಬಹುಶಃ ಹೀಗಾಗಿರಬಹುದು, ನಿಮ್ಮನ್ನು ಕರೆದದ್ದು ಅವನಿಗೆ ಕೇಳಲಿಲ್ಲ. ಮೊದಲೇ ಕಿವಿ ದೂರ, ಎಲ್ಲಿ ಸತ್ತಿದ್ದಾನೆ ಗೊತ್ತಿಲ್ಲ. ದೀರ್ಘ ಧ್ವನಿಯಿಂದ ಕರೀರಿ ಅವರನ್ನು. ನಿನ್ನನ್ನು ಮಲಗುವುದಕ್ಕೆ ನಾವು ಕರ್ಕೊಂಡು ಬಂದದ್ದ, ನಮ್ಮ ಶೋಣಿತಾಪುರದಲ್ಲಿ ಇರಿಸಿಕೊಂಡದ್ದು ಮಲಗುವುದಕ್ಕ ಎಂತ ಒಂದು ಕೂಡ ದುಡಿಲಿಕ್ಕಿಲ್ಲ. ಹೌದಾ? ಹೌದಾ? ಹಾಗಲ್ಲ. ಮಲಗಿ ನಿದ್ದೆ ಮಾಡಿದ್ದೆ. ಓಹೋ, ನೀನು ಉಳಿದವರಿಗೆ ಹೇಳುವ ಬಹಳ ಶುಭಗಳೇನು, ನೀನು ನಿದ್ದೆ ಮಾಡಿದ್ಯಲ್ಲ. ಈಗ ಈ ಮುಂದೊಮ್ಮೆ ನನ್ನನ್ನು ಕೊಲ ಮಾಡಿದ ಕಾರಣ ಇದೆ. ಸ್ವರ್ಗದ ಮೇಲೆ ಅಭಿಯೋಗ ಮಾಡಬೇಕು ಎನ್ನುವಂತಹ ಸಂಕಲ್ಪ ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ನಮ್ಮವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ. ಸತ್ತ ಮೇಲೆ ಸ್ವರ್ಗಕ್ಕೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದಂತಲ್ಲ, ನಮ್ಮವರೆಲ್ಲರೂ ಸ್ವರ್ಗಲೋಕದ ಮೇಲೆ ಅಭಿಯೋಗ ಮಾಡಿದ್ದಾರೆ. ಜೀವಂತವಾಗಿ ಹೋಗಿದ್ದಾರೆ. ಆದರೂ ಹೋದಂತೆ ಹೌದಲ್ಲ, ಅವರ ಮರ್ಯಾದೆಗೆ ಬೇಕಾಗಿ ಈಗ ವರ್ತಮಾನದಲ್ಲಿ ನಾನೊಬ್ಬ ಪ್ರಬಲನಾಗಿದ್ದೇನೆ. ಆದ್ದರಿಂದ ಲೋಕಲೋಕವನ್ನು ಸೇರಬೇಕು ಎನ್ನುವಂತಹ ಉದ್ದೇಶದಿಂದ ನಾನು ಹೊರಟೆ. ನಾನು ಒಬ್ಬನೇ ಹೋದ್ರೆ ಸಾಕಾಗುತ್ತಲ್ಲ, ಅವರಿಬ್ಬರನ್ನು ಕರೆದೆ. ಅವರು ಏನ್ ಹೇಳಿದ್ರು? ಅವರ ಅಭಿಪ್ರಾಯವನ್ನು ಕೇಳಿದ ಕ್ಷಣದಲ್ಲೇ ನನ್ನ ಮನಸ್ಸು ತುಂಬಿ ಬಂತು. ಪ್ರಭೋ, ನೀವು ಹೋಗಬೇಕಾದ ಅನಿವಾರ್ಯತೆ ಇಲ್ಲ, ನಾವು ಹೋಗ್ತೇನೆ, ನಾವು ಹೋಗ್ತೇವೆ, ನೀವು ಹೋಗಬೇಡಿ ಅಂತ. ಅವರು ನಮ್ಮ ನೇತಾರರು, ನಮ್ಮ ನೇತಾರರು. ನೇತಾರ ನೇಕಾರಲ್ಲ, ನೇಕಾರ ಬಟ್ಟೆ ನೇಯುವ ನೇಕಾರಲ್ಲ, ನೇತಾರ ಯಜಮಾನ. ಸೊರಟನನ್ನು ಬಿಟ್ಟು ಯಜಮಾನನ್ನು ಬಿಟ್ಟು ನಾವು ಹೋಗುತ್ತಾ? ಅವರು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬೇಕಾಗಿದ್ದೀವಿ? ಈಗ ನಾನು ಕಷ್ಟಪಡ್ತಾ ಬೇಕಾಗ್ತದ? ನಿಮ್ಮ ಉದ್ದಾರಕ್ಕೆ ಬೇಕಾಗಿ ನಾನು ದುಡಿತಾ ಇರುವುದು. ನಮ್ಮ ಉದ್ದಾರಕ್ಕೆ ಬೇಕಾಗಿ ನಿಮ್ಮನ್ನು ಬಿಟ್ಟು ನಾವು ಹೋಗ್ಲಿಕ್ಕೆ ಆಗುವುದಿಲ್ಲ. ನೀವು ಬೇಕು, ಅವರು ಬೇಕು, ಜೊತೆಯಲ್ಲಿ ನಾನು ಬೇಕು. ಹೌದಾ? ಅವರನ್ನೆಲ್ಲ ಮುನ್ನಡೆಸಿ ಮುನ್ನಡೆಸುವುದಕ್ಕೆ ನೀನೊಬ್ಬ ಇದ್ದಿ ಅಂತಾದ್ರೆ ನಮ್ಮ ಕೂಟಕ್ಕೆ ಆನೆಯ ಬಲ ಬಂದಂತಹ ದಯ್ಯ. ನೀ ಏನು ಮಾಡ್ತಿ ಅನ್ನುವುದು ಪ್ರಶ್ನೆ ಅಲ್ಲ, ಆದ್ರೂ ನೀನು ಬೇಕು. ಹೌದು, ಹಾಗಾದ್ರೆ ನೀವೆಲ್ಲವರು ಸಿದ್ಧರಿದ್ದೀರಿ ಅಂತಾದ್ರೆ ನಿಮ್ಮ ನಿಮ್ಮ ಆಯುಧವನ್ನು ಧರಿಸಿಕೊಳ್ಳಿ, ನಿಮ್ಮ ನಿಮ್ಮ ವಾಹನವನ್ನು ಏರಿಕೊಳ್ಳಿ. ಸರಿ, ಹೇಗಾದ್ರೂ ನಿನ್ನನ್ನು ಬಿಟ್ಟು ಹೋಗುವುದಕ್ಕೂ ಆಗುವುದಿಲ್ಲ. ನಾಳೆ ನಮ್ಮ ಒದ್ದೋಲಗಕ್ಕೆ ನೀನು ಬೇಕಲ್ವೋ? ಸರಿ, ನೀನು ನನ್ನ ರಥವನ್ನು ಏರಿಕೋ. ನಮ್ಮದು ಹಿಂದಿನಿಂದ ಹೋಗ್ಲಿ, ಇವರೆಲ್ಲವರು ಮುಂದಿನಿಂದ ಹೋಗೋಣ. ಎಂತ
ಇಲ್ಲಿ ಮುಂದೆ ಮುಂದೆ ಹೋಗುದು ಎಲ್ಲಿಗೆ? ಅವನಿಗೆ ವ್ಯಾಕರಣ ಕಲಿಸಿದವನಿಗೆ ಹೊಡಿಬೇಕು. ಯಾಕೆ? ಮುಂದೆ ದೇವಲೋಕದ ದ್ವಾರ ಅಲ್ಲ ಇದು, ದ್ವಾರ ಒಳಗೆ ಅರಮನೆ. ಅರಮನೆ ಅಲ್ಲಿಗೆ ಹೋಗು. ಯಾಕೆ? ಪ್ರಶ್ನೆ. ಎಲ್ಲರೂ ಇಲ್ಲಿಗೆ ಬರುವುದು ಯಾಕೆ? ಯಾಕೆ ಸತ್ತು ಬರುವುದು ಪುಣ್ಯ ಮಾಡಿದವರು. ಮಾತಾಡ್ತಾರೆ ಈ ಭಾಷೆ ಕೆಟ್ಟವರು ಯಾಕೆ ಮಾತಾಡ್ತಾರೆ? ಯಾರು ಭಾಷೆ ಕೆಟ್ಟದ್ದು ಮಾತಾಡಿದ್ಯಾರು? ನಾನೇ ನೀನಲ್ವಾ? ಹಾಗಾದ್ರೆ ಈಗ ಗೊತ್ತಾಯ್ತಲ್ಲ, ನಾನು ಕೂಡ ಭಾಷೆ ಕೆಟ್ಟವನ ಅಲ್ಲ ಅಂತ ನೀನು ಹೇಳಿದ ಕಾರಣ ನಿಮಗೆ ಗೊತ್ತಾಯ್ತಲ್ಲ. ಸ್ವರ್ಗಲೋಕದ ಸ್ವಾಧೀನಕ್ಕೆ ಬೇಕಾಗಿ ಬಂದದ್ದು. ಹೌದಾ? ಹೌದು. ನಾನು ಯಾಕೆ ನಿಂತದ್ದು ಯಾಕೆ ಗೊತ್ತು? ಗೊತ್ತಿಲ್ವಾ? ಇಲ್ಲ ನನ್ನ ಕಾವ್ಯಗಾರ. ಹೌದಾ? ಹೌದು. ನಿಮ್ಮನ್ನು ಬಿಡುವುದಕ್ಕೆ ನನ್ನಿಂದ ಆಗುವುದಿಲ್ಲ. ಹೌದಾ? ಏನು ಇದು ಧರ್ಮಕ್ಕೆ ಸಿಕ್ಕಿದ್ದ ಸ್ವರ್ಗಲೋಕ ಮತ್ತೆ ನೂರು ಯಾಗಗಳನ್ನು ಮಾಡಿ ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಎಲ್ಲ ಮತ್ತೆ ನೀನೆಂತ ನೋಡಿ ನಾನು ಮಾಡಿದ್ದೇನೆ. ನಾನು ದೇವತೆ. ಹೌದಾ? ಹಾ ಮತ್ತೆ ಒಳ್ಳೆ ಮಲ್ಲದ ಮಲ್ಲವ ನನ್ನಲ್ಲಿ ಹೋರಾಟ ಮಾಡಿದ್ರೆ ನೀನು ಬದುಕಿ ಉಳಿಯುವುದಿಲ್ಲ. ನಿಮ್ಮ ಮರ ಸ್ವಂತ ಮುರಿಯುತ್ತೇನೆ, ಇವನದ್ದು ಮುರಿಯುವುದಿಲ್ಲ. ನನ್ನ ಸ್ವಂತವಿಲ್ಲದೆ ಗೊತ್ತಾಯ್ತ ನಿಮಗೆ ಅವನ ವಿಷಯ ಪೂರ್ತಿ ಗೊತ್ತಿಲ್ಲ. ಎಂತದ್ದು ಗೊತ್ತಾಯ್ತಲ್ಲ, ವಿಷಯ ಗೊತ್ತಿಲ್ಲ. ಅವ ಒಂದು ಸಂದರ್ಭದಲ್ಲಿ ಎಲ್ಲ ಹೇಳ್ಬೇಕಲ್ಲ ಕೆಟ್ಟದ್ದು ಮಾಡಿದ್ದ ಕೆಟ್ಟದ್ದಲ್ಲ. ಮತ್ತೆ ನೀನು ಇಲ್ಲಿಂದ ಹೋಗುತ್ತೀಯಾ? ಇಲ್ಲ ಹೋಗುದಿಲ್ಲ. 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 ಬಿಡೋದಿಲ್ಲ ನಾವು. ನನಗೆ ಇವತ್ತು ಒಂದು ಸಂತೋಷ ಆಯ್ತು. ನಾನೇನು ಹೆದರಿಕೆ ಆಗುವ ವಸ್ತು ಅಲ್ಲ. ಹಾಗಲ್ವ? ನಿನ್ನ ಮೋಲೆಯನ್ನು ನೋಡಿ ನಮಗೆ ಹೆದರಿಕೆ ಆಗುತ್ತದೆ ಎನ್ನುವುದು ಬಿಟ್ಟರೆ, ಇಲ್ಲದಿದ್ರೆ ನೀನು ಯಾರಲ್ಲಾದರೂ ಯುದ್ಧ ಮಾಡಿ ಗೆದ್ದದ್ದುಂಟ? ಮಾಡಿಲ್ಲ. ಮಾಡದಿದ್ರೆ ಹೋಗಿದ್ದೆ ನೋಡು. ಹಾಗಾದ್ರೆ ನಿನ್ನ ಪರಾಕ್ರಮವನ್ನು ಕಂಡು ಬೆಚ್ಚಿದ್ದಾನೆ. ಹೋಗಿ ಹೇಳ್ತಾನೆ.